ಪರಮೇಶ್ವರ್ ಗೆ ಅಣ್ಣನ ಮಗನ ಸಿನಿಮಾ ಶಾಕ್ ಕೊಟ್ಟಿದೆ, ಯಾವ ರೀತಿ ಅನ್ನೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ನಿಮ್ಮ ಮುಂದೆ. ಪರಮೇಶ್ವರ್ ಗೆ ಅಣ್ಣನ ಮಗನ ಸಿನಿಮಾ ಶಾಕ್ ಕೊಟ್ಟಿದೆ. AK-57 ಹೆಸರಿನ ಸಿನಿಮಾದಲ್ಲಿ ಆನಂದ್ ಹೀರೋ ಆಗಿದ್ರು. ಈ ಸಿನಿಮಾಕ್ಕೆ ಹಾಕಿದ್ದು ಸೀಟ್ ಬ್ಲಾಕ್ ದುಡ್ಡು, ಮೆಡಿಕಲ್ ಸೀಟು ಬ್ಲಾಕ್ ಮಾರಾಟ ದಂಧೆಯಲ್ಲಿ ದುಡ್ಡನ್ನ ಪಡೆದು ಅದನ್ನ ಈ ಸಿನಿಮಾಗೆ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪರಮೇಶ್ವರ್ ಅಣ್ಣನ ಮಗ ಆನಂದ್ ಸಿನಿಮಾದ ಗೀಳಿನಿಂದ ಇದೀಗ ಪರಮೇಶ್ವರ್ಗೆ ಶಾಕ್ ಎದುರಾಗಿರುವಂತದ್ದು. ಸೀಟ್ ಬ್ಲಾಕ್ ಸಂಬಂಧ ಪೋಷಕರಿಂದ ಐಟಿಗೆ ದೂರು ಕೂಡ ಹೋಗಿರುವಂತದ್ದು. ಈ ನಿಟ್ಟಿನಲ್ಲಿ ಐಟಿ ಅಧಿಕಾರಿಗಳು ಇದೀಗ ಶಾಕ್ ಮೇಲೆ ಶಾಕ್ ಅನ್ನ ಕೊಟ್ಟಿದ್ದಾರೆ ಪರಮೇಶ್ವರ್ಗೆ. ನಿನ್ನೆಯಿಂದಲೂ ಕೂಡ ಐಟಿ ಅಧಿಕಾರಿಗಳು ಅವರ ಮನೆ ಆಗಿರಬಹುದು, ಶಿಕ್ಷಣ ಸಂಸ್ಥೆಗಳ ಮೇಲೆ ರೇಡ್ ಮಾಡಿ ದಾಖಲೆಗಳನ್ನು ವಶಕ್ಕೆ ಪಡೆದು ಕೋಟ್ಯಾಂತರ ರೂಪಾಯಿಗಳನ್ನ ಕೂಡ ವಶಕ್ಕೆ ಪಡೆದು ಇದೀಗ ಸಾಕಷ್ಟು ರೀತಿಯಲ್ಲಿ ವಿಚಾರಣೆಯನ್ನು ಕೂಡ ಮಾಡ್ತಿದ್ದಾರೆ, ಪರಿಶೀಲನೆಯನ್ನು ಕೂಡ ಮಾಡ್ತಿದ್ದಾರೆ. ಇಲ್ಲಿ ಪರಮೇಶ್ವರ್ ಅವರ ಅಣ್ಣನ ಮಗನಿಗೆ ಸಿನಿಮಾದ ಒಂದು ಗೀಳು ಕೂಡ ಇತ್ತು ಅಂತ ಹೇಳಲಾಗ್ತಾ ಇದೆ. ಆ ಸಿನಿಮಾಗೆ ಸೀಟ್ ಬ್ಲಾಕ್ ದುಡ್ಡನ್ನ ತೆಗೆದುಕೊಂಡು ಹಾಕಿದ್ರು ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮುರುಳಿ. ಮುರುಳಿ, ಪರಮೇಶ್ವರ್ಗೆ ಈಗ ಅಣ್ಣನ ಮಗನ ಸಿನಿಮಾ ಯಾವ ರೀತಿ ಶಾಕ್ ಅನ್ನ ಕೊಡುತ್ತೆ? ಖಂಡಿತವಾಗಿ ಯಶದ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಗ್ಗದಷ್ಟು ಮಾಹಿತಿಗಳು ಈಗ ಬಯಲಾಗ್ತಾ ಇರುವಂಥದ್ದು. ಐಟಿ ಅಧಿಕಾರಿಗಳು ನಿರಂತರವಾಗಿ ಏನು ತನಿಖೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಪ್ರಶ್ನಾವಳಿಗಳನ್ನು ಮಾಡ್ತಾ ಇರುವಂಥದ್ದು. ಈ ಅಂದರೆ 28 ಕಡೆಯಲ್ಲಿ ಏನು ದಾಳಿಯನ್ನು ಏಕಕಾಲದಲ್ಲಿ ಮಾಡಿರುವಂಥದ್ದು, ಆ ಸಂಬಂಧ ಪರಮೇಶ್ವರ್ ಅವ್ರನ್ನ ಈಗಾಗಲೇ ಹೇಳಿಕೆಯನ್ನು ತೆಗೆದುಕೊಳ್ತಾ ಇದ್ದಾರೆ. ಜೊತೆಗೆ ಅವರ ಸಹೋದರನ ಮಗ ಆನಂದ್ ಏನಿದ್ರು, ಆನಂದ್ ಅವರು ಅವ್ರಿಗೂ ಸಿನಿಮಾ ಗೀಳು ಏನಿತ್ತು, ಸಿನಿಮಾ ಗೀಳು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿರೋ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಯಾಕಂದರೆ ಏನು ನಿನ್ನೆ ದಾಳಿಯನ್ನು ನಡೆಸಿದ್ರು, ದಾಳಿಯನ್ನು ನಡೆಸಿದಾಗ ಆನಂದ್ ಅವರ ಬಳಿಯಲ್ಲಿ ಒಂದು ಡೈರಿ ಸಿಕ್ಕಿರುವಂಥದ್ದು, ಡೈರಿಯಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ಬರೆದಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆಯೂ ಸಹ ಈಗ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಯಾಕೆಂದರೆ ಯಾವ್ಯಾವ ಸೀಟನ್ನು ಬ್ಲಾಕ್ ಮಾಡಿದ್ವಿ ಪ್ರತಿ ವರ್ಷ, ಅಂದರೆ ಪ್ರತಿ ವರ್ಷದ ಶೈಕ್ಷಣಿಕ ವರ್ಷ ಪ್ರಾರಂಭವಾಗುವ ಸಂದರ್ಭದಲ್ಲಿ ಎಷ್ಟು ಸೀಟನ್ನು ಬ್ಲಾಕ್ ಮಾಡಿದ್ರು ಮತ್ತು ಎಷ್ಟು ಸೀಟನ್ನು ಎಷ್ಟು ಹಣಕ್ಕೆ ಮಾರಾಟ ಮಾಡಿದ್ರು, ಇದೆಲ್ಲ ಸಹ ಸಂಪೂರ್ಣವಾಗಿ ಮಾಹಿತಿಗಳು ಈಗ ಸಿಗ್ತಾ ಇರುವಂಥದ್ದು. ಯಾಕೆಂದರೆ ಡೈರಿಯನ್ನು ಆಧರಿಸಿ ಈಗ ತನಿಖೆಯನ್ನು ಮಾಡ್ತಾ ಹೋಗ್ತಾರೆ. ತನಿಖೆಯನ್ನು ಮಾಡಿದಾಗ ಯಾವ ಸೀಟನ್ನು, ಅಂದರೆ ಪ್ರತಿ ವರ್ಷನೂ ಕೂಡ ಸರಿಸುಮಾರು 90 ಕೋಟಿಯಿಂದ 100 ಕೋಟಿಯಷ್ಟು ಟರ್ನ್ ಓವರ್ನ ಮಾಡ್ತಾ ಇದ್ರು. ಅಂದರೆ ಸೀಟ್ ಬ್ಲ್ಯಾಕಿಂಗ್ ಮತ್ತು ಸೀಟ್ ಸೆಲೆಂಡರಿಂಗ್ ವಿಚಾರದಲ್ಲಿ 90 ಕೋಟಿಯಿಂದ 100 ಕೋಟಿಯಷ್ಟು ಹಣವನ್ನು ಮಾಡ್ತಾ ಇದ್ರು ಅನ್ನೋ ಅನುಮಾನಗಳು ಸಹ ಇರುವಂಥದ್ದು. ಅಂದರೆ ಪ್ರತಿ ವರ್ಷವೂ ಕೂಡ 30-90 ಲಕ್ಷದವರೆಗೆ ಒಬ್ಬ ವಿದ್ಯಾರ್ಥಿಗೆ ದುಡ್ಡನ್ನು, ಅಂದರೆ ಒಂದು ಸೀಟ್ ಬ್ಲ್ಯಾಕನ್ನು ಬ್ಲ್ಯಾಕ್ ಮಾಡಿರೋ ಸೀಟನ್ನು ಸೆಲೆಂಡರ್ ಮಾಡಲಿಕ್ಕೆ 90 ಲಕ್ಷದಷ್ಟು ಹಣವನ್ನು ಪಡೆದುಕೊಳ್ತಾ ಇದ್ರು ಅನ್ನೋ ಆರೋಪಗಳು ಸಹ ಕೇಳಿಬಂದಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಆನಂದ್ ಅವರ ಡೈರಿ ಏನಿತ್ತು, ಆ ಡೈರಿ ಸಹ ಪುಷ್ಟೀಕರಿಸಿರುವಂಥದ್ದು. ಆ ಪುಷ್ಟಿಯನ್ನು, ಅಂದರೆ ಆ ಡೈರಿಯನ್ನು ಆಧಾರವಾಗಿ ಇಟ್ಕೊಂಡು ಈಗ ಹೇಳಿಕೆಗಳನ್ನ ಪಡ್ಕೊಳ್ತಾ ಇದ್ದಾರೆ. ಅಂದು ಆನಂದ್ ಅವರ ಬಳಿ ಹೇಳಿಕೆಯನ್ನು ಪಡ್ಕೊಳ್ತಾ ಇರುವಂಥದ್ದು. ಜೊತೆಗೆ ಆ ಶಿಕ್ಷಣ ಸಂಸ್ಥೆಗಳಿಗೆಲ್ಲ, ಅಂದರೆ ಸಿದ್ಧಾರ್ಥ ಎಜುಕೇಷನ್ ಟ್ರಸ್ಟ್ ಏನಿತ್ತು ಅದಕ್ಕೆ ಪರಮೇಶ್ವರ್ ಅವರು ಏನು ಮಹಾನಿರ್ದೇಶಕರಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಆ ಡೈರಿಗಳಿಗೆ ಇರ್ಬೋದು, ಜೊತೆಗೆ ಆ ಕಾಲೇಜಿನಲ್ಲಿ ನಡೆದಂಥ ಟ್ರಾನ್ಸಾಕ್ಷನ್ ಏನಿತ್ತು, ವಹಿವಾಟು ಏನಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಈಗ ಹೇಳಿಕೆಗಳನ್ನ ಪರಮೇಶ್ವರ್ ಅವರ ಬಳಿಯಲ್ಲೂ ಸಹ ಪಡ್ಕೊಳ್ತಾ ಇರುವಂಥದ್ದು. ಯಶೋಧ, ಓಕೆ ಮುರಳಿ, ಹಾಗೆ ಸಂಪರ್ಕದಲ್ಲಿರಿ. ಪರಮೇಶ್ವರ್ಗೆ ಅಣ್ಣನ ಮಗನ ಡೈರಿ ಕೂಡ ಶಾಕ್ ಕೊಟ್ಟಿದೆ, ಯಾವ ರೀತಿ ನೋಡಿ. ಪರಮೇಶ್ವರ್ಗೆ ಅಣ್ಣನ ಮಗನ ಡೈರಿ ಕೂಡ ಶಾಕ್ ಕೊಟ್ಟಿದೆ. ಮೆಡಿಕಲ್ ಕಾಲೇಜು ವ್ಯವಹಾರದ ಬಗ್ಗೆ ಡೈರಿಯಲ್ಲಿ ಮಾಹಿತಿಯನ್ನ ಬರೆದಿಟ್ಕೊಂಡಿದ್ದಾರಂತೆ ಅವರ ಅಣ್ಣನ ಮಗ ಆನಂದ್. ಎಲ್ಲಿಂದ ಎಷ್ಟು ದುಡ್ಡು ಬಂದಿದೆ, ಯಾರು ಎಷ್ಟು ದುಡ್ಡು ಕೊಟ್ಟಿದ್ದಾರೆ, ಯಾರಿಂದ ಎಷ್ಟು ಹಣ ಬಾಕಿ ಇದೆ, ಮೆಡಿಕಲ್ ಸೀಟ್ ಬ್ಲಾಕ್ ಮಾಡಿದಷ್ಟು ಯಾರಿಗೆ ಎಷ್ಟು ಕಾಸಿಗೆ ಮಾರಿದ್ದೇವೆ, ಇವೆಲ್ಲದರ ಬಗ್ಗೆ ಡೈರಿಯಲ್ಲಿ ಆನಂದ್ ಬರೆದಿಟ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆನಂದ್ ನನ್ನ ಇದೀಗ ಐಟಿ ಅಧಿಕಾರಿಗಳು ವಿಚಾರಣೆಗೂ ಕೂಡ ಕರೆದಿದ್ದಾರೆ. ನಿನ್ನೆಯೇ ಅವರನ್ನ ವಿಚಾರಣೆಗೆ ಕರೆದಿರುವಂತದ್ದು, ಆದ್ರೆ ನಾನು ಹೊರಗಡೆ ಇದ್ದೀನಿ ಅಂತ ಕೂಡ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರಂತೆ. ಈ ನಿಟ್ಟಿನಲ್ಲಿ ಇದೀಗ ಡೈರಿ ಕೂಡ ಸಿಕ್ಕಿದೆ ಐಟಿ ಅಧಿಕಾರಿಗಳಿಗೆ, ಯಾರಿಗೆ ಎಷ್ಟು ಹಣ ಕೊಟ್ಟಿದೆ, ಎಲ್ಲಿಂದ ಎಷ್ಟು ಹಣ ಬಂದಿದೆ, ಜೊತೆಗೆ ಯಾರಿಂದ ಎಷ್ಟು ಹಣ ಕೊಡೋದಕ್ಕೆ ಬಾಕಿ ಇದೆ, ಮೆಡಿಕಲ್ ಸೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ಕೂಡ ಡೈರಿಯಲ್ಲಿ ಬರೆದಿಟ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇವೆಲ್ಲದರ ಬಗ್ಗೆ ಡೈರಿಯಲ್ಲಿ ಆನಂದ್ ಅವರು ಬರ್ಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಆನಂದ್ ರನ್ನ ವಿಚಾರಣೆಗೆ ಕೂಡ ಇದೀಗ ಐಟಿ ಕರೆದಿರುವಂತದ್ದು. ಮುರುಳಿ, ಈ ಡೈರಿ ಯಾವ ರೀತಿ ಮುಳುವಾಗಬಹುದು ಪರಮೇಶ್ವರ್ಗೆ ಅಂತ ಹೇಳಿ? ಖಂಡಿತವಾಗಿ ಯಶದ, ಏನಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾದ ಸಾಕ್ಷ್ಯವಾಗಿ ಪರಿಗಣಿಸಬೇಕಾಗತ್ತೆ ಅದನ್ನ. ಯಾಕಂದ್ರೆ ಡೈರಿಯಲ್ಲೇ ಸಂಪೂರ್ಣ ಮಾಹಿತಿಗಳು ಸಹ ಉಲ್ಲೇಖ ಆಗಿದೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಐಟಿ ಉನ್ನತ ಮೂಲಗಳು ಸ್ಪಷ್ಟಪಡಿಸ್ತಾರಂಥದ್ದು. ಯಾಕಂದ್ರೆ ಆ ಡೈರಿಯಲ್ಲಿ ಪ್ರತಿಯೊಂದು ಶೈಕ್ಷಣಿಕ ವರ್ಷ ಪ್ರಾರಂಭವಾಗ, ಹಾಗೆ ಉದಾಹರಣೆಗೆ 2019 ಮತ್ತು 20 ಶೈಕ್ಷಣಿಕ ವರ್ಷ ಪ್ರಾರಂಭವಾಗುತ್ತೆ, ಪ್ರಾರಂಭವಾದಾಗ ಆ ಕಾಲೇಜ್ನಲ್ಲಿ, ಆ ಮೆಡಿಕಲ್ ಕಾಲೇಜ್ನಲ್ಲಿ ಮತ್ತು ನರ್ಸಿಂಗ್ ಕಾಲೇಜ್ಗಳೇನಿತ್ತು, ನರ್ಸಿಂಗ್ ಕಾಲೇಜ್ಗಳಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ಏನು ಪ್ರವೇಶಾತಿಯನ್ನು ಪಡೆದುಕೊಳ್ತಾರೆ, ಜೊತೆಗೆ ಅದಕ್ಕೆ
ಅದಕ್ಕೆ ಏನು ಶುಲ್ಕವನ್ನು ಕಾಲೇಜು ಎಷ್ಟು ಮಟ್ಟಿಗೆ ವಿಧಿಸುತ್ತೆ, ಜೊತೆಗೆ ನೀಟ್ ಎಕ್ಸಾಮ್ ಇರೋ ಹಿನ್ನೆಲೆಯಲ್ಲಿ ಅಂದರೆ ಇಡೀ ದೇಶಾದ್ಯಂತ ಒಂದೇ ಒಂದು ನೀಟ್ ಎಕ್ಸಾಮ್ ಇರುವಂಥದ್ದು ಮೆಡಿಕಲ್ ಸೀಟನ್ನು ತೆಗೆದುಕೊಳ್ಳೋದಕ್ಕೆ ಆ ಸಂದರ್ಭದಲ್ಲಿ ಯಾವ್ಯಾವ ರಾಜ್ಯದಿಂದ ಎಷ್ಟೆಷ್ಟು ವಿದ್ಯಾರ್ಥಿಗಳು ಬಂದಿದ್ರು, ಮತ್ತು ಸೀಟ್ ಬ್ಲಾಕಿಂಗ್ ಅಂದರೆ ಪ್ರಮುಖವಾಗಿ ಇಲ್ಲಿ ಏನು ಮೆಡಿಕಲ್ ಸೀಟ್ ಮಾಫಿಯಾದಲ್ಲಿ ಪ್ರಮುಖವಾಗಿ ಕಂಡುಬರ್ತಾರಂತೇಳಿ ಸೀಟನ್ನು ಬ್ಲಾಕ್ ಮಾಡುವಂಥದ್ದು, ಸೀಟನ್ನು ಬ್ಲಾಕ್ ಮಾಡ್ತಾರೆ. ಈಗ ಒಬ್ಬ ವಿದ್ಯಾರ್ಥಿ ಹೆಸರಲ್ಲಿ ಒಂದು ಸೀಟನ್ನು ಬ್ಲಾಕ್ ಮಾಡ್ತಾರೆ, ಸೀಟನ್ನು ಬ್ಲಾಕ್ ಮಾಡಿದಾಗ ಅದು 30 ಲಕ್ಷದ ವ್ಯವಹಾರ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಇರುತ್ತೆ. ಅದಾದ ನಂತರ ಸ್ವಲ್ಪ ದಿನದ ನಂತರ ಆ ವಿದ್ಯಾರ್ಥಿ ಅಲ್ಲಿಗೆ ಅಡ್ಮಿಷನನ್ನು ಪಡ್ಕೊಳ್ಳೋದಿಲ್ಲ, ಪ್ರವಾಸತೆಯನ್ನು ಪಡ್ಕೊಳ್ಳೋದಿಲ್ಲ, ಪಡ್ಕೊಳ್ಳ್ದೇ ಆತ ಮತ್ತೊಂದು ಸ್ವಲ್ಪ ದಿವಸ ಬಿಟ್ಟು ಅದಕ್ಕೆ ಆ ಸೀಟ್ಗೆ ಡಿಮ್ಯಾಂಡನ್ನು ಕ್ರಿಯೇಟ್ ಮಾಡುವಂಥದ್ದು. ಡಿಮ್ಯಾಂಡನ್ನು ಕ್ರಿಯೇಟ್ ಮಾಡಿದ ನಂತರ ಆ ಸೀಟ್ ಏನಿರುತ್ತೆ, ಆ ಸೀಟನ್ನು ಇನ್ನೊಬ್ಬ ಯಾವುದೋ ವ್ಯಕ್ತಿ ಹಣ ಹೆಚ್ಚಿನ ಹಣ ಇರೋಂಥ ವ್ಯಕ್ತಿ ಏನಿರ್ತಾನೆ ಅದನ್ನು 30 ಲಕ್ಷದಿಂದ 90 ಲಕ್ಷದ ತನಕ ಸಹ ಖರೀದಿ ಮಾಡ್ತಾ ಇದ್ದ ಅಂತೇಳಿ ಈಗ ಮಾಹಿತಿ ಸಿಕ್ಕಿರುವಂಥದ್ದು. ಆ ಮಾಹಿತಿನ ಆಧರಿಸಿ IT ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಆ ಡೈರಿಯಲ್ಲಿ ಏನಿತ್ತು, ಆ ಡೈರಿಯಲ್ಲಿ ಪ್ರತಿ ವರ್ಷವೂ ಕೂಡ ಮಾಹಿತಿಗಳಂದರೆ ಪ್ರತಿ ವರ್ಷದ ಶೈಕ್ಷಣಿಕ ವರ್ಷಗಳಿರ್ಬೋದು, ಜೊತೆಗೆ ಎಲ್ಲೆಲ್ಲಿದ್ದ ವಿದ್ಯಾರ್ಥಿಗಳು ಬಂದಿದ್ರು ಅನ್ನೋದ್ರ ಬಗ್ಗೆಯೂ ಸಹ ಮಾಹಿತಿಯನ್ನು ಉಲ್ಲೇಖ ಮಾಡಿದ್ರು ಅನ್ನೋದ್ರ ಬಗ್ಗೆ ಈಗ ಗೊತ್ತಾಗಿರುವಂಥದ್ದು. ಇನ್ನೊಂದು ಪ್ರಮುಖವಾಗಿ IT ದಾಳಿಗೆ ಒಂದು ಸ್ವರೂಪವನ್ನು ಕೊಟ್ಟಿದ್ದಂಥದ್ದು ಮತ್ತು ಸಾಕ್ಷ್ಯವನ್ನು ಒದಗಿಸಿಕೊಟ್ಟಿದ್ದೇ ಆ ಇಬ್ಬರು ರಾಜಸ್ಥಾನದ ಮೂಲದ ವಿದ್ಯಾರ್ಥಿಗಳು. ಅವರು ಸಹ ಇದೇ ರೀತಿ ನೀಟ್ ಎಕ್ಸಾಮ್ ಅನ್ನು ಬರೆದಿದ್ರು, ಜೊತೆಗೆ 30 ಲಕ್ಷಕ್ಕೆ ಒಂದು ಸೀಟನ್ನು ಬಿಕ್ಕರಿ ಮಾಡಿದ್ರು ಅಂದರೆ ಖರೀದಿ ಮಾಡಿದ್ರು, ಅದನ್ನು ಬೇರೊಂದು ಶೇರ್ನ ಮೂಲಕ ಮಾರಾಟ ಮಾಡಿದ್ರು ಅನ್ನೋದು ಸಹ ಆರೋಪಗಳು ಕೇಳಿಬಂದಿರುವಂಥದ್ದು. ಆ ಆರೋಪದ ಮೇಲೆ IT ಅಧಿಕಾರಿಗಳು ಆ ಇಬ್ಬರು ವಿದ್ಯಾರ್ಥಿಗಳೇನಿದ್ರು ಇಬ್ಬರು ವಿದ್ಯಾರ್ಥಿಗಳ ಹೇಳಿಕೆಯನ್ನು ಈಗಾಗಲೇ ಪಡೆದುಕೊಂಡಿದ್ದಾರೆ. ಹೇಳಿಕೆಯನ್ನು ಪಡೆದುಕೊಂಡು ಅದಾದ ಬಳಿಕ ಅಷ್ಟೇ ಈ ದಾಳಿಗಳು ನಡೆದಿರುವಂಥದ್ದು. ಅಂದರೆ ಜಾಲಪೋರ ಮೆಡಿಕಲ್ ಕಾಲೇಜ್ ಇರ್ಬೋದು, ಪರಮೇಶ್ವರ ಅವರ ಮೆಡಿಕಲ್ ಕಾಲೇಜ್ಗಳಿರ್ಬೋದು, ಇವು ಎಲ್ಲ ಮೆಡಿಕಲ್ ಕಾಲೇಜ್ಗಳಿಗೆ ದಾಳಿ ನಡೀಲಿಕ್ಕೆ ಪ್ರಮುಖವಾಗಿ ಅವರಿಬ್ಬರ ಹೇಳಿಕೆಗಳು ಮತ್ತು ಆನಂದ್ ಅವರು ಅಂದರೆ ಆ ಹೇಳಿಕೆಗಳನ್ನ ಆಧರಿಸಿ ದಾಳಿ ನಡೆಸಿದಾಗ ಈ ಆನಂದ್ ಅವರ ಡೈರಿ ಸಿಕ್ಕಿರುವಂಥದ್ದು, ಅವರ ಹೇಳಿಕೆಗಳು ಸ್ಪಷ್ಟವಾಗಿದ್ದಾವೆ ಅನ್ನೋದ್ರ ಬಗ್ಗೆ ಈಗ ಡೈರಿ ಮತ್ತಷ್ಟು ಸಾಕ್ಷ್ಯಗಳನ್ನು ಒದಗಿಸ್ತಾ ಇರುವಂಥದ್ದು. ಯಶೋಧ, ಓಕೆ ಮುರುಳಿ, ಹಾಗೆ ಸಂಪರ್ಕದಲ್ಲಿರಿ. ಇನ್ನು ಪರಮೇಶ್ವರ್ಗೆ ಸ್ತ್ರೀಕಂಟಕ ಎದುರಾಗಿದೆ, ಯಾವ ರೀತಿ ನೋಡಿ ಬ್ರೇಕಿಂಗ್ ನ್ಯೂಸ್. ಪರಮೇಶ್ವರ್ಗೆ ಸ್ತ್ರೀಕಂಟಕ ಎದುರಾಗಿದೆ, ಪರಮೇಶ್ವರ್ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಮಹಿಳಾ ಅಧಿಕಾರಿ IT ಹೆಚ್ಚುವರಿ ಆಯುಕ್ತೆ ನಿಶಿ ಪದ್ಮರಿಂದ ಇದೀಗ ವಿಚಾರಣೆ ಆಗ್ತಾ ಇದೆ. ಬೆಂಗಳೂರಿನ ಸದಾಶಿವನಗರದಲ್ಲಿರುವಂತಹ ಪರಮೇಶ್ವರ್ ಮನೆಯಲ್ಲಿ ಇದೀಗ IT ಹೆಚ್ಚುವರಿ ಆಯುಕ್ತೆ ನಿಶಿ ಪದ್ಮ ಅವರು ಪರಮೇಶ್ವರ್ ಅವರನ್ನ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ನಿನ್ನೆಯಿಂದಲೂ ಕೂಡ ಸಾಕಷ್ಟು ರೀತಿಯಲ್ಲಿ ವಿಚಾರಣೆ ನಡೆದಿದೆ. ಇವತ್ತು ಕೂಡ IT ಹೆಚ್ಚುವರಿ ಆಯುಕ್ತೆ ನಿಶಿ ಪದ್ಮ ಅವರು ಪರಮೇಶ್ವರ್ ಅವರನ್ನ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನಿನ್ನೆ IT ರೇಡ್ ಆದ ಬಳಿಕ ಅವರನ್ನ ವಿಚಾರಣೆಗೆ ಶುರು ಮಾಡಿದ್ದಾರೆ. ನಿನ್ನೆಯಿಂದಲೂ ಕೂಡ IT ಅಧಿಕಾರಿಗಳು ಅವರ ನಿವಾಸದಲ್ಲೇ ಉಳ್ಕೊಂಡಿದ್ದಾರೆ. ಇವತ್ತು ಬೆಳಗ್ಗೆ 5 ಗಂಟೆಯಿಂದ ಮತ್ತೆ ವಿಚಾರಣೆ ಜೊತೆಗೆ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಇದರ ಬೆನ್ನಲ್ಲೇ IT ಹೆಚ್ಚುವರಿ ಆಯುಕ್ತೆ ನಿಶಿ ಪದ್ಮ ಅವರು ಇದೀಗ ಪರಮೇಶ್ವರ್ ಅವರನ್ನ ವಿಚಾರಣೆ ಮಾಡ್ತಿದ್ದಾರೆ. ಅವರ ಶಿಕ್ಷಣ ಸಂಸ್ಥೆ ಆಗಿರ್ಬೋದು ಅಥವಾ ಮೆಡಿಕಲ್ ಸೀಟ್ ಬ್ಲಾಕ್ ದಂಧೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು, ಹೊರ ದೇಶಗಳಲ್ಲೂ ಕೂಡ ಇವರ ಶಿಕ್ಷಣ ಸಂಸ್ಥೆಗಳನ್ನ ಹೊಂದಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿ, ಎಲ್ಲಾ ಮಾಹಿತಿಯನ್ನು ಕೂಡ ಈಗ IT ಅಧಿಕಾರಿ IT ಹೆಚ್ಚುವರಿ ಆಯುಕ್ತೆ ನಿಶಿ ಪದ್ಮ ಅವರು ಮಾಹಿತಿಯನ್ನ ಸಂಗ್ರಹವನ್ನ ಮಾಡ್ತಿದ್ದಾರೆ. ಎಸ್ ಮುರುಳಿ, ಈಗ ಪರಮೇಶ್ವರ್ ವಿಚಾರಣೆಯನ್ನ ಮಹಿಳಾ ಅಧಿಕಾರಿ ಮಾಡ್ತಾ ಇದ್ದಾರೆ, ವಿಚಾರಣೆ ಯಾವ ರೀತಿ ನಡೀತಾ ಇದೆ? ಖಂಡಿತವಾಗಿ ಯಶೋಧ, ಏನಂದ್ರೆ ನಿನ್ನೆ 12 ಗಂಟೆಯಿಂದನೂ ಸಹ ಪರಮೇಶ್ವರ್ ಅವರ ಹೇಳಿಕೆಯನ್ನು ದಾಖಲು ಮಾಡ್ಕೊಳ್ತಾ ಇರುವಂಥದ್ದು. ಅಂದರೆ ನಿನ್ನೆ ಬೆಳಗ್ಗೆ 7:40 ಸಂದರ್ಭದಲ್ಲಿ ಆಸುಪಾಸಿನಲ್ಲಿ ಪರಮೇಶ್ವರ್ ಅವರ ಮನೆ ಮೇಲೆ IT ದಾಳಿಯಾಯಿತು. IT ದಾಳಿಯಾದ ಸಂದರ್ಭದಲ್ಲಿ ಪರಮೇಶ್ವರ್ ಅವರು ಅವರ ಮನೆಯಲ್ಲಿರಲಿಲ್ಲ, ಕೊರಟಗೆ ಅಂದರೆ ಅವರ ಸ್ವಕ್ಷೇತ್ರ ಏನಿತ್ತು ಆ ಕ್ಷೇತ್ರಕ್ಕೆ ಹೋಗಿದ್ರು. ಆ ಸಂದರ್ಭ ಅಲ್ಲಿ ಒಂದು ಖಾಸಗಿ ಕಾರ್ಯಕ್ರಮ ಇತ್ತು. ಖಾಸಗಿ ಕಾರ್ಯಕ್ರಮವನ್ನು ಮುಗಿಸಿ ಅದಾದ ಬಳಿಕ 12 ಗಂಟೆಗೆ ಪರಮೇಶ್ವರ್ ಅವರು ಸದಾಶಿವನಗರದಲ್ಲಿರುವ ತಮ್ಮ ನಿವಾಸಕ್ಕೆ IT ಅಧಿಕಾರಿಗಳಿಗೆ ಕರ್ಕೊಂಡು ಬಂದಿರುವಂಥದ್ದು. ಅಂದರೆ ಪ್ರವಾಸಿ ಮಂದಿರದಲ್ಲಿದ್ದಂಥ ಪರಮೇಶ್ವರ್ ಅವ್ರನ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ. ಕರ್ಕೊಂಡು ಬಂದ ಬಳಿಕ 12 ಗಂಟೆಯಿಂದ ನಿನ್ನೆ ರಾತ್ರಿ ಸರಿಸುಮಾರು 11:15 ತನಕ ಸಹ ಅವ್ರದ್ದ ವಿಚಾರಣೆಯನ್ನ ನಿಶಿ ಪದ್ಮ ಅವರು ಮಾಡಿರುವಂಥದ್ದು. ಜೊತೆಗೆ ಇವತ್ತು ಬೆಳಗ್ಗೆ 10 ಗಂಟೆಯಿಂದ ಸಹ ವಿಚಾರಣೆ ಪ್ರಾರಂಭವಾಗಿರುವಂಥದ್ದು. ಅಂದ್ರೆ ಒಬ್ಬ ಮಹಿಳಾ ಅಧಿಕಾರಿ ಪರಮೇಶ್ವರ್ ಅವರಿಗೆ ನಿರಂತರವಾಗಿ ಪ್ರಶ್ನಾವಳಿಗಳನ್ನ ಕೇಳ್ತಾ ಇದ್ದಾರೆ ಮತ್ತು ಪದೇ ಪದೇ ಏನು ಮಾಹಿತಿಗಳನ್ನ ಕ್ರೋಢೀಕರಿಸಿಕೊಳ್ತಾ ಇರುವಂಥದ್ದು. ಬೇರೆ ಬೇರೆ ಕಡೆ ದಾಳಿಯನ್ನು ನಡೆದಿದೆ, ದಾಳಿಯ ಮಾಹಿತಿಯನ್ನ ಆಧರಿಸಿ ಈಗ ಪ್ರಶ್ನಾವಳಿಗಳನ್ನ ಮಾಡ್ತಾ ಇರುವಂಥದ್ದು. ಅಂದ್ರೆ ಒಂದು ರೀತಿಯಲ್ಲಿ ಪರಮೇಶ್ವರ್ ಅವರಿಗೆ ಸ್ತ್ರೀ ಸಂಕಟ ಎದುರಾಗಿದೆ. ಒಬ್ಬ ಮಹಿಳಾ ಅಧಿಕಾರಿ ಮುಂದೆ ಕೂತು ಎಲ್ಲಾ ಮಾಹಿತಿಗಳನ್ನು ಸಹ ಬಿಚ್ಚಿಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಪರಮೇಶ್ವರ್ ಅವರಿಗೆ ಎದುರಾಗಿರುವಂತದ್ದು. ಯಶೋಧ, ಇವತ್ತು ಇಡೀ ದಿನ ವಿಚಾರಣೆ ಮುಂದುವರಿಯುತ್ತಾ ಹೇಗೆ ಅಂತ ಹೇಳಿ?
ಐಟಿ ಮೂಲಗಳ ಮಾಹಿತಿ ಪ್ರಕಾರ ನಾಳೆಯ ಸಹ ಕಂಟಿನ್ಯೂ ಆಗುತ್ತೆ ಅನ್ನೋ ಸಾಧ್ಯತೆಗಳೇ ಹೆಚ್ಚು ಅಂತ ಹೇಳಿ ಐಟಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಈಗಾಗಲೇ ದಾಳಿ ನಡೆದ ಸಂದರ್ಭದಲ್ಲಿ ಸರಿಸುಮಾರು 4.5 ಕೋಟಿ ಅಷ್ಟು, ಅಂದ್ರೆ ಜಾಲಪ್ಪ ಮತ್ತು ಪರಮೇಶ್ವರ್ ಅವರ ಎಜುಕೇಶನ್ ಟ್ರಸ್ಟ್ಗಳಿರ್ಬೋದು, ಮನೆ ಇರ್ಬೋದು, ಇಲ್ಲೆಲ್ಲ ಸರಿಸುಮಾರು ಸೇರದಂತೆ 4.5 ಕೋಟಿ ಅಷ್ಟು ಹಣ ಸಿಕ್ಕಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಹೇಳಿಕೆಗಳನ್ನ ದಾಖಲಿಸಿಕೊಳ್ಬೇಕಾಗಿರುವಂಥದ್ದು ಐಟಿ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು. ಇದಿನ್ನೂ ಪ್ರಾಥಮಿಕ ತನಿಖೆ, ಈಗಿನ್ನೂ ಪ್ರಾಥಮಿಕ ಹಂತದಲ್ಲೇ ನಾವು ವಿಚಾರಣೆಯನ್ನು ನಡೆಸ್ತಾ ಇದ್ವಿ. ಇನ್ನೂ ಸಹ ಹೆಚ್ಚಿನ ಮಾಹಿತಿಯನ್ನು ಕ್ರೋಢೀಕರಿಸಿಕೊಳ್ಬೇಕು. ಸಾಕಷ್ಟು ದಾಖಲೆಗಳಿದ್ದಾವೆ, ಜೊತೆಗೆ ಎಜುಕೇಶನ್ ಟ್ರಸ್ಟ್ಗಳಿದ್ದಾವೆ, ಆ ಹೇಳಿಕೆಗಳನ್ನೆಲ್ಲ ಸಹ ದಾಖಲಿಸಿಕೊಳ್ಳೋದಕ್ಕೆ ಸಾಕಷ್ಟು ಕಾಲಾವಕಾಶ ಬೇಕು. ಆ ಹಿನ್ನೆಲೆಯಲ್ಲಿ ನಾಳೆಗೂ ಸಹ ಈ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿ ಐಟಿ ಉನ್ನತ ಮೂಲಗಳು ಸ್ಪಷ್ಟಪಡಿಸಿರುವಂಥದ್ದು. ಯಶೋಧ, ಓಕೆ, ಥ್ಯಾಂಕ್ ಯು ಮುರುಳಿ.